ಇವತ್ತು ಬೆಳಿಗ್ಗೆ ಕುಮಾರಸ್ವಾಮಿಯವರು ನಿಮ್ಮ ಎಂ ಪಿ ಪಾಪ ಆ ಮುಸಲ್ಮಾನರ ಸ್ನೇಹಿತರು ಇಲ್ಲಾಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ರಾಮನಗರದಲ್ಲಿ ಮುಸಲ್ಮಾನ್ ಸ್ನೇಹಿತರು ಇಲ್ಲಾಂದ್ರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ನಿಮ್ ತಂದೆ ಎಂ ಎಲ್ ಎ ಕಾಯ್ತಿರ್ಲಿಲ್ಲ, ಎಂ ಪಿ ಯಾಕೆ ಕಾಯ್ತಿರ್ಲಿಲ್ಲ. ಇವತ್ತು ಆ ಮುಸಲ್ಮಾನರಿಗೆ ಹೇಳಿದ್ದಾರೆ, ನನಗೆ ನೀವು ಓಟ್ ಹಾಕ್ಲಿಲ್ಲ, ಓಟ್ ಹಾಕ್ಲಿಲ್ಲ ಕಾಂಗ್ರೆಸ್, ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರಿ ಇನ್ನು ಮುಂದೆ ನಿಮ್ದು ಏನ್ ಗತಿ ಆಯ್ತದೆ ನೋಡಿ ಅಂತೇಳಿ ಅವ್ರಿಗೆ ಧಮಕಿ ಹಾಕಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ, ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನರಾಗಿ ಹುಟ್ಟಿನಿ ಅಂತ ಹೇಳಿದ್ರು. ನೀವು ನೆನಪಿಟ್ಕೊಂಡಿರ್ಲಿ ಅದು. ಯಾವಾಗ್ಲೂ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಪಕ್ಕದಲ್ಲಿ ಇಟ್ಕೊಂಡು ಸಭೆ ಮಾಡ್ತಾ ಇದ್ರು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಎಲ್ಲ ಧರ್ಮ ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಧರ್ಮ ಯಾವ್ದಾದರೂ ಧರ್ಮ ಯಾವ್ದಾದರೂ ತಪ್ಪು ಒಂದೇ, ನಾಮ ನೋದಾದರೂ ದೈವ ಒಂದೇ, ಪೂಜೆ ಯಾವ್ದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನಬ್ಬ ನಾಮ ಹಲವು, ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು. ಯಾವುದೇ ಜಾತಿ ಯಾವುದೇ ಧರ್ಮ ಆಗಿರ್ಲಿ, ನಾವೆಲ್ಲ ಮಾನವರು.